ತಾಲೂಕು ಮಟ್ಟದ ಪ್ರಾಥಮಿಕ ಶಾಲಾ ಥ್ರೋಬಾಲ್ ಪಂದ್ಯಾಟ ಬಾಲಕಿಯರ ವಿಭಾಗದಲ್ಲಿ ಪುತ್ತೂರು ಪಂಗ್ಲಾಯಿ ಬೆತುನಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಪ್ರಥಮ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದೆ. ಕರ್ನಾಟಕ ಸರ್ಕಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಶ್ರೀ ಬಾಲಕೃಷ್ಣ ಸುಬ್ರಹ್ಮಣ್ಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಇವರ ಸಹಯೋಗದೊಂದಿಗೆ ಪುತ್ತೂರು ತಾಲೂಕು ಮಟ್ಟದ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕ ಬಾಲಕಿಯರ ಥ್ರೋಬಾಲ್ ಪಂದ್ಯಾಟವು ಸೆಪ್ಟೆಂಬರ್ 9 ಸೋಮವಾರದಂದು ಸುಳ್ಯ ಪದವು ಸರ್ವೋದಯ ಕ್ರೀಡಾಂಗಣದಲ್ಲಿ ನಡೆಯಿತು. ಈ ಪಂದ್ಯಾಟದಲ್ಲಿ ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪುತ್ತೂರು ಪಂಗ್ಲಾಯಿ ಬೆತುನಿ ಆಂಗ್ಲ ಮಾಧ್ಯಮ ಶಾಲೆಯು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದೆ. ಈ ಪಂದ್ಯಾಟದಲ್ಲಿ ಉತ್ತಮ ಆಲ್ರೌಂಡರ್ ಆಗಿ ಬೆತುನಿಯ ಆದ್ಯಾ ಕೆ ಇವರು ಪ್ರಶಸ್ತಿಯನ್ನ ಪಡೆದಿದ್ದಾರೆ. ತಂಡದ ಆಟಗಾರರಾದ ಆದ್ಯಾ ಕೆ, ಹಿಮಾಶ್ರೀ, ಮುನವರ, ಶಾನ್ವಿ, ಸ್ವಿಗ್ಮಾ, ಝುಲ್ಫಾ, ಶೆರೋಷಾ, ಸಮನ್ವಿ, ರೇಯಾ, ಮಿನ್ಹಾ, ನಜಾ, ವಿನ್ಯಾ ಮುಂತಾದವರು ಉತ್ತಮ ಪ್ರದರ್ಶನವನ್ನ ನೀಡಿರ್ತಾರೆ. ಈ ತಂಡಕ್ಕೆ ಶಾಲಾ ದೈಹಿಕ ಶಿಕ್ಷಕರಾದ ನಿರಂಜನ್ ಮತ್ತು ಅಕ್ಷಯ್ ಅವರು ತರಬೇತಿಯನ್ನ ನೀಡಿದ್ದಾರೆ. ಶಾಲಾ ಶಿಕ್ಷಕಿ ಶ್ರೀಮತಿ ಸಂಗೀತರವರು ವ್ಯವಸ್ಥಾಪಕಿಯಾಗಿ ಸಹಕರಿಸಿದ್ದಾರೆ. ಶಾಲಾ ಮುಖ್ಯೋಪಾಧ್ಯಾಯಿನಿ ಭಗ್ನಿ ಸೆಲಿನ್ ಪೆತ್ರಾರ್ ಅವರು ತಂಡಕ್ಕೆ ಶುಭ ಹಾರೈಸಿದ್ದಾರೆ. ಜಿಲ್ಲಾ ಮಟ್ಟದ ಪಂದ್ಯಾಟವು ಇದೇ ತಿಂಗಳ 18 ದರ್ಬೆ ಪಂಗ್ಲಾಯಿ ಬೆತುನಿ ಆಂಗ್ಲ ಮಾಧ್ಯಮ ಶಾಲೆಯ ಮೈದಾನದಲ್ಲಿ ನಡೆಯಲಿದೆ. ಈ ಪಂದ್ಯಾಟಕ್ಕೆ ಬೆತುನಿ ಶಾಲಾ ಪರವಾಗಿ ಬಾಲಕಿಯರ ವಿಭಾಗದಲ್ಲಿ ನಿರೀಕ್ಷಾ ಹೆಚ್ಚು ಶೆಟ್ಟಿ, ಆಯುಷತ್ ಹಿಬಾ, ಆದ್ಯಾ ಕೆ, ಹಿಮಾಶ್ರೀ, ಮುನವರ, ಶಾನ್ವಿ, ಸಿಗ್ಧ್ವಾ, ಜುಲ್ಫಾ, ಶೇರುಷಾ, ಸಮನ್ವಿ, ರೇಯಾ ಆಟವಾಡಲಿದ್ದಾರೆ ಎಂದು ಶಾಲಾ ದೈಹಿಕ ಶಿಕ್ಷಕರಾದ ನಿರಂಜನ್ ಅವರು ತಿಳಿಸಿದ್ದಾರೆ.